ಹಳ್ಳಕ್ಕೆ ಬಿದ್ದವನ ಮೇಲೆ ಆಳಿಗೊಂದು ಕಲ್ಲು ಸೋತ ಸಿಟಿ ರವಿ ವಿರುದ್ಧ ಯಾಕಿಷ್ಟು ದ್ವೇಷ ನಿಜಕ್ಕೂ ನಕ್ಸಲ್ಗಿಂತಲೂ ಡೇಂಜರ್ ಇದಾರ ಸಿಟಿಆರ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಅಚ್ಚರಿಯ ಫಲಿತಾಂಶಗಳು ಎಸ್ಪೆಷಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಿಟಿ ರವಿ ಸೋತಾರೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಹೆಚ್ ಡಿ ತಮ್ಮಯ್ಯ ಅವರು ಕಾಂಗ್ರೆಸ್ಸಿಗರನ್ನೆಲ್ಲ ಒಂದಾಗಿಸಿಕೊಂಡು ಜೆ ಡಿ ಎಸ್ ಜೊತೆ ಒಂದಷ್ಟು ಒಳ ಒಪ್ಪಂದವನ್ನು ಮಾಡಿಕೊಂಡು ಗೆಲುವನ್ನು ದಾಖಲಿಸಿದ್ರು ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಹೆಚ್ ಡಿ ತಮ್ಮಯ್ಯ ಅವರು ಕೂಡ ಸಿ ಟಿ ರವಿ ವಿರುದ್ಧ ಗೆದ್ದ ಮೇಲೆ ಕೂಡ ಟೀಕಾ ಪ್ರಹಾರವನ್ನು ಇದ್ದಾರೆ ಇತ್ತೀಚೆಗಷ್ಟೇ ನೀರಿಂದ ಹೊರಗೆ ಬಿಟ್ಟಿರೋ ಮೀನಿನ ಥರ ಒದ್ದಾಡ್ತಿದ್ದಾರೆ ವಿಲ ವಿಲ ಅಂತ ಸಿ ಟಿ ರವಿ ಅವರು ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಮತ್ತೊಂದು ಕಡೆ ಜೆ ಡಿ ಎಸ್ನ ಎಮ್ ಎಲ್ ಸಿ ಭೋಜೇಗೌಡ ಅವರು ಇದೀಗ ಸಿಟಿ ರವಿಯವ್ರನ್ನ ನಕ್ಸಲೈಟ್ಗಿಂತ ಡೇಂಜರ್ ಅಂತ ಹೇಳಿದ್ದಾರೆ ಇದು ಸಾಕಷ್ಟು ಚರ್ಚೆ ಆಗ್ತಿರೋ ವಿಚಾರ ಚುನಾವಣೆ ಆಯಿತು ಫಲಿತಾಂಶ ಬಂದಾಯಿತು ಒಬ್ಬರು ಗೆಲ್ಲಬೇಕು ಒಬ್ರು ಸೋಲ್ಬೇಕು ಚುನಾವಣೆ ಮುಗಿದ ಲೆಕ್ಕಾಚಾರ ಈಗೇನಿದ್ರು ಎಲ್ಲರೂ ಯೋಚನೆ ಮಾಡಬೇಕಾಗಿರೋದು ಅಭಿವೃದ್ಧಿ ವಿಚಾರವಾಗಿ ನಾನು ಜೆ ಡಿ ಎಸ್ನ ಎಮ್ ಎಲ್ ಸಿ ಆಗಿದ್ದರೂ ಕೂಡ ನಾನು ಚಿಕ್ಕಮಗಳೂರು ಒಂದು ಕ್ಷೇತ್ರದಲ್ಲಿ ಮಾತ್ರ ನಾನು ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿ ಅಂತ ಹೇಳಿದೆ ಅಂತ ಒಪ್ಕೊಂಡಿದ್ದಾರೆ ಯಾರು ಭೋಜೇಗೌಡರು ಹಾಗಾಗಿ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ನಾನು ಜೆ ಡಿ ಎಸ್ಗಾಗೆ ದುಡಿದ್ದೀನಿ ಜೆ ಡಿ ಎಸ್ ನನ್ನ ಪಕ್ಷ ಅಂತ ಹೇಳಿರುವಂತಹ ಭೋಜೇಗೌಡರು ಮಾತಿನ ಪರದಲ್ಲಿ ಸಿಟಿ ರವಿ ನಕ್ಸಲ್ಗಿಂತ ಡೇಂಜರ್ ಅಂತ ಹೇಳಿದ್ದಾರೆ ಸೋತಾಯಿತು ಸ್ವಾಮಿ ಅದ್ರ ಬದಲು ನೀವು ಯಾರಿಗೆ ಬೆಂಬಲ ಕೊಟ್ಟರೆ ಅವರಿಗೆ ಅಭಿವೃದ್ಧಿ ಕೆಲಸಗಳು ಏನೆಲ್ಲ ಆಗಬೇಕು ಅದ್ರ ಬಗ್ಗೆ ಸಲಹೆ ಕೊಡಿ ಎಚ್ ಡಿ ತಮ್ಮಯ್ಯವ್ ಹೋಲ್ಸಿದ್ರೆ ಭೋಜೇಗೌಡರು ಸೀನಿಯರ್ ಇದೀರಾ ಸುದೀರ್ಘ ಅನುಭವ ಇದೆ ಆಯಿತಾ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಚಿಕ್ಕಮಗ್ಳೂರ್ಲಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಚರ್ಚೆಗಳು ನಡೆದರೆ ಮಾತುಕತೆ ನಡೆದರೆ ಜನ ಒಪ್ತಾರೆ ರಿಸಲ್ಟ್ ಬಂದಾಯ್ತು ಸೋಲ್ಸಾಯಿತು ಸೋಲ್ಸಿದ್ನೇ ಇಪ್ಪತ್ತು ಸಲ ಹೇಳ್ತಾನೆ ಹೇಳ್ತಾ 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 ಜೊತೆಯಲ್ಲಿ ಸೋತು ವ್ಯಕ್ತಿ ವಿರುದ್ಧ ಆಳ್ಗೊಂದು ಕಲ್ಲಿನ ರೀತಿಯಲ್ಲಿ ಆಗಿದೆ ಹೌದು ವೀಕ್ಷಕರೇ ಸಿ ಟಿ ರವಿ ನಾಲ್ಕು ಸಲ ಶಾಸಕರಾಗಿದ್ದವರು ಇದೀಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಾರೆ ಹಾಗಾದ್ರೆ ಅವ್ರ ಕಾಲದಲ್ಲಿ ಚಿಕ್ಕಮಗಳೂರು ಅಭಿವೃದ್ಧಿ ಆಗೇ ಇಲ್ವಾ ಖಂಡಿತವಾಗ್ಲೂ ಆಗಿದೆ ಈಗ ಅವ್ರನ್ನ ಸೋಲ್ಸಿದ್ದೀರಾ ನಿಮ್ಮ ಟರ್ಮು ಸಿಕ್ಕಿರೋ ಅವಕಾಶವನ್ನ ಸರಿಯಾಗಿ ಕೆಲಸ ಮಾಡಬೇಕು ಅಭಿವೃದ್ಧಿ ಅಂದರೆ ಸಿ ಟಿ ರವಿಯವರೇ ಸಾಕಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಅದಾಗಲೇ ಎಚ್ ಡಿ ಅವರಿಗೆ ಪತ್ರ ಬರ್ತಿದ್ರಂತೆ ಅದ್ರ ವಿಚಾರವಾಗಿ ಮಾತಾಡ್ತಾ ಅವರು ಸಿ ಟಿ ರವಿಯವರ ಕಾಲು ಎಳೆದಿದ್ದರು ಇದೀಗ ಭೋಜೇಗೌಡರು ನಕ್ಸಲೈಟ್ಗಿಂತ ಡೇಂಜರ್ ಅಂತ ಹೇಳಿದ್ದಾರೆ ಯಾಕೆ ಈ ವಿಚಾರ ಯಾಕೆ ಬಂತು ನಕ್ಸಲ್ ಅನ್ನೋ ಪದ ಸಿ ಟಿ ರವಿ ನಿಜಕ್ಕೂ ಅಷ್ಟೊಂದು ಡೇಂಜರಾ ಎಸ್ ಭೋಜೇಗೌಡರು ಹೇಳ್ತಿರೋದು ಇತ್ತೀಚೆಗಷ್ಟೇ ಬೆಂಗಳೂರಲ್ಲಿ ಒಂದು ಪ್ರೆಸ್ ಮೀಟ್ ಆಗಿತ್ತು ಆ ಪ್ರೆಸ್ ಮೀಟಲ್ಲಿ ಸಿಟಿ ಅವರು ಮಾತಾಡ್ತಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅರ್ಬನ್ ನಕ್ಸಲ್ಗಳ ಬಗ್ಗೆ ಮಾತಾಡಿದರು ಅಂದರೆ ನಗರದಲ್ಲಿರುವ ನಕ್ಸಲ್ಗಳ ಬಗ್ಗೆ ಮಾತಾಡಿದರು ಅಂದರೆ ಪರೋಕ್ಷವಾಗಿ ಸಾಹಿತಿಗಳಿಗೆ ಟಾಂಗ್ ಕೊಟ್ಟಿದ್ದರು ಸಾಹಿತಿಗಳು ಮೇಲಿಂದ ಮೇಲೆ ಸಿದ್ದರಾಮಯ್ಯ ಅವ್ರನ್ನ ಅಂದರೆ ಸಾಹಿತಿಗಳಾಗಿರ್ಬೋದು ಅಥವಾ ಬುದ್ಧಿಜೀವಿಗಳು ಅನ್ಸ್ಕೊಂಡವರು ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಸಾಕಷ್ಟು ಬದಲಾವಣೆಗಳಾಗಬೇಕು ಪಠ್ಯಪುಸ್ತಕ ಆಗಿರ್ಬೋದು ಅಥವಾ ಸಾಕಷ್ಟು ಕೋಮುವಾದದ ವಿಚಾರದಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಿದರು ಹೀಗಾಗಿ ಸರ್ಕಾರ ತಮ್ಮ ಮೆದುಳನ್ನು ನಗರ ನಕ್ಸಲರಿಗೆ ಒಪ್ಪಿಸಿದರೆ ನಾವು ಸುಮ್ಮನೆ ಇರಲ್ಲ ಅಂತ ಸಿಟಿ ರವಿ ಸಿಟಿ ಅವರು ಹಾಗೇನೆ ಒಂದಷ್ಟು ಜನ ಅವ್ರದೇ ಪಕ್ಷದ ನಾಯಕರುಗಳು ಹೇಳ್ತಾರೆ ಸ್ವಾಮಿ ಜನ ನಮ್ಮನ್ನ ತಿರಸ್ಕಾರ ಮಾಡಾಗಿದೆ ಸುಮ್ಮನೆ ಅನವಶ್ಯಕ ಹೇಳಿಕೆಗಳನ್ನ ಯಾಕೆ ಕೊಡ್ತೀರಾ ಹೌದು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕಾಗಿ ನಮ್ಮ ಜವಾಬ್ದಾರಿ ನಾವು ಟೀಕೆ ಮಾಡಿದಷ್ಟು ಟೀಕೆ ಮಾಡಿದಷ್ಟು ಅವ್ರಿಗೆ ಪ್ಲಸ್ ಆಗುತ್ತೆ ಅವರು ಯಾರನ್ನಾರು ಭೇಟಿ ಆಗಲಿ ಅವ್ರು ಏನು ಬೇಕಾರು ಮಾಡಲಿ ಜನ ಅವ್ರಿಗೆ ಪ್ರಚಂಡ ಬಹುಮತನ ಕೊಟ್ಟಿದ್ದಾರೆ ಆಯಿತಾ ಅದನ್ನು ಬಿಟ್ಟು ಯಾಕೆ ಇಷ್ಟೊಂದು ಟೀಕೆ ಅಂತ ಸಿಟಿ ರವಿ ಅವರು ಅಂದರೆ ಸರ್ಕಾರ ತಮ್ಮ ಮೆದ್ಲನ ನಗರ ನಕ್ಸಲರಿಗೆ ಒಪ್ಪಿಸಿದರೆ ನಾವು ಸುಮ್ಮನೆ ಇರಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಬಳಿಕ ಅರ್ಬನ್ ನಕ್ಸಲರು ಬಿಲದಿಂದ ಹೊರಬಂದಿದ್ದಾರೆ ಹಾಗೆಯೇ ಚಿಕ್ಕಮಗಳೂರು ಭಾಗದ ಕೆಲವೆಡೆ ಮತ್ತೆ ನಕ್ಸಲ್ ಚಟುವಟಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಿಕೆಗಳನ್ನ ಕೊಟ್ಟಿದ್ರು ಅದಕ್ಕೆ ಇದಕ್ಕೆ ಉತ್ತರಿಸಿರುವಂತಹ ಭೋಜೇಗೌಡರು ಬರೀ ಜಾತಿ ಧರ್ಮ ಪದೇ ಪದೇ ಮಾತನಾಡಿ ಮತ ಕೇಳೋದನ್ನ ಬಿಡಿ ಹಿಂದೂ ರಾಷ್ಟ್ರ ಮಾಡ್ತೀನಿ ಅನ್ನೋದು ಸಂವಿಧಾನ ಬದಲಾಯಿಸ್ತೀನಿ ಅನ್ನೋ ಹೇಳಿಕೆಗಳಿಗೂ ಹೇಳಿಕೆಗಳು ನಕ್ಸಲ್ಗಿಂತ ಡೇಂಜರಸ್ ಪದಗಳು ಹಾಗಾಗಿ ಇವರು ನಕ್ಸಲ್ಗಿಂತ ಡೇಂಜರ್ ಅಂತ ಸಿಟಿ ರವಿ ವಿರುದ್ಧ ಎಂ ಎಲ್ ಸಿ ಭೋಜೇಗೌಡರು ಕಿಡಿಕಾರಿದ್ದಾರೆ ಅಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ರಾಷ್ಟ್ರಧ್ವಜ ಇಳಿಸಿ ಹೇಳಿ ಭಗವಾಧ ಹಾಕ್ತಿವಿ ಅನ್ನೋದು ಹಿಂದೂ ರಾಷ್ಟ್ರ ಹೇಳಿಕೆಗಳು ನಕ್ಸಲ್ ಡೇಂಜರ್ ಪದಗಳು ಇಂತ ಪದಗಳನ್ನು ಬಳಸಬೇಡಿ ಹೀಗಾಗಿ ಸಿಟಿ ರವಿ ಅವರು ಒಂದು ರೀತಿ ನಕ್ಸಲ್ಗಿಂತ ಡೇಂಜರ್ ಅನ್ನೋದು ಭೋಜೇಗೌಡರ ಅಭಿಪ್ರಾಯ ವೀಕ್ಷಕರೇ ಅಭಿವೃದ್ಧಿ ವಿಚಾರವನ್ನ ಬಿಟ್ಟು ಜನಪ್ರತಿನಿಧಿಗಳು ಪರಸ್ಪರ ಒಬ್ಬರನ್ನ ಒಬ್ಬರು ಕಾಲೆಳ್ಕೊಂಡು ಸುಮ್ಮನೆ ರಾಜಕೀಯ ಮಾಡ್ತಾವ್ರೆ ಅಂತ ನಿಮ್ಗೆ ಅನಿಸ್ತಿದ್ಯಾ ಇದೀಗ ಐದು ಗ್ಯಾರಂಟಿ ಇಲ್ಲಿ ಭೋಜೇಗೌಡರು ಜೆ ಡಿ ಎಸ್ ಪಕ್ಷದವರೇ ಆಗಿರ್ಬೋದು ಕಾಂಗ್ರೆಸ್ಗೆ ಬೆಂಬಲಿಸಿರ್ಬೋದು ಅವರು ಕೂಡ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತು ಸರ್ಕಾರವನ್ನು ಟೀಕಿಸಬೇಕು ಸರ್ಕಾರ ಯಾವ ರೀತಿ ಕೆಲಸವನ್ನು ಮಾಡಬೇಕು ಅಂತ ಸರ್ಕಾರವನ್ನು ಎಚ್ಚೆತ್ತಿಸಬೇಕು ಆ ಮೂಲಕ ಆಡಳಿತ ಶ ಆಡಳಿತಕ್ಕೆ ಶಕ್ತಿಯನ್ನು ತುಂಬಬೇಕು ಅದನ್ನು ಬಿಟ್ಟು ಸೋತವ್ರು ಸೋತವ್ರೆ ತಮಗೆ ತಾವೇ ಕಾಲು ಹೇಳಿಕೊಂಡು ರಾಜಕೀಯ ಮಾಡೋದ್ರಿಂದ ಅಭಿವೃದ್ಧಿ ಸಾಧ್ಯ ಇಲ್ಲ ವೀಕ್ಷಿಗ್ರೆ ಸರ್ಕಾರದ ಯಾವ ರೀತಿ ಕೆಲಸ ಸಾಗಬೇಕು ಸಿಟಿ ರವಿ ಅವರ ಬಗ್ಗೆ ಹಾಗೆ ಭೋಜೆಗೌಡರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ